ಅಂಗೈಯಲ್ಲಿ ಅಕ್ಷರ ಬಹಳ ಒಳ್ಳೆಯ ಶೀರ್ಷಿಕೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ಅರ್ಥಪೂರ್ಣ ಶೀರ್ಷಿಕೆಯ ಸಿನಿಮಾಗಳು ಕಡಿಮೆ. ಈ ಅಂಗೈಯಲ್ಲಿ ಅಕ್ಷರ ನಿಮಗೆ ಆ ಶೀರ್ಷಿಕೆ ಕೇಳಿದಾಗಲೇ ಇದು ಏನೋ ಒಂದು ಅಕ್ಷರ ವಿದ್ಯಾಭ್ಯಾಸದ ಸಂಬಂಧಪಟ್ಟ ಹಾಗೆ ಅಂತ. ನಿಜಕ್ಕೂ ಹೌದು, ಒಂದು ಮಗು ಒಂದು ಕಡೆ ತಾಯಿಯನ್ನು ಹುಡುಕೋದು, ಇನ್ನೊಂದು ಕಡೆ ವಿದ್ಯಾಭ್ಯಾಸ ಇಲ್ಲ, ಅದಕ್ಕೆ ವಿದ್ಯೆ ಕಲಿಯುವ ಆಸೆ, ಈ ಎರಡರ ಇದಿಟ್ಕೊಂಡು ಒಂದು ಒಳ್ಳೆಯ ಕತೆ ಮಾಡಿದ್ದಾರೆ ಸಿದ್ದರಾಜು ಕಾಳೇನಹಳ್ಳಿ ಅವರು. ನಿರ್ದೇಶಕರು, ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಸಿದ್ದರಾಜು ಎಚ್ ಕಾಳೇನಹಳ್ಳಿ ಅವರು. ಆಮೇಲೆ ಜ್ಞಾನೇಶ್ ಎಂಬಿ ಬರೋರು ಮತ್ತು ಸಿದ್ದರಾಜು ಅವರು ಇಬ್ಬರು ಸೇರಿಕೊಂಡು ನಿರ್ಮಾಣ ಮಾಡಿದ್ದಾರೆ. ತುಂಬ ಒಂದು ಮುತುವರ್ಜಿಯಿಂದ ಬಹಳ ಒಂದು ಕಷ್ಟಪಟ್ಟು ಈ ಒಂದು ಕೋವಿಡ್ ಪರಿಸ್ಥಿತಿಯಲ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ. ಅದೊಂದು ಮುಖ್ಯವಾದ ವಿಚಾರ, ಯಾಕಂದರೆ ಈ ಕೋವಿಡಿಂದಾಗಿ ಎಷ್ಟೋ ಸಿನಿಮಾಗಳು ನಿಂತಿವೆ, ಎಷ್ಟೋ ಸಿನಿಮಾಗಳು ಪ್ರಾರಂಭ ಆಗಿಲ್ಲ, ಏನೇನೋ ಆಗಿದೆ. ಅಂಥ ಒಂದು ಸಂಕಷ್ಟ ಸ್ಥಿತಿಯಲ್ಲೂ ಈ ಒಂದು ಒಳ್ಳೆಯ ಸಿನಿಮಾನ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ. ಇದಕ್ಕೆ ನನ್ನ ಗೆಳೆಯ ಎ.ಟಿ. ರವೀಶ್ ಅವರು ಬಹಳ ಒಳ್ಳೆಯ ಹಾಡುಗಳನ್ನ ಮಾಡಿದ್ದಾರೆ. ನಾಲ್ಕು ಹಾಡುಗಳು ಮಾಡಿದ್ದಾರೆ, ಶೀರ್ಷಿಕೆ ಗೀತೆ, ಅಮ್ಮ ಹಾಡು, ಮತ್ತೆ ಒಂದು ಶೋಕದ ಹಾಡು. ಸೊ ಹೀಗೆ ನಾಲ್ಕು ಗೀತೆಗಳನ್ನ ಎ.ಟಿ. ರವೀಶ್ ಅವರು ಮಾಡಿದ್ದಾರೆ. ಸಾಹಿತ್ಯ ಕೂಡ ನಾಗೇಶ್ ಉಜ್ಜಿನಿ ಮತ್ತೆ ಜ್ಞಾನೇಶ್ ಎಂಬಿ ಶೈಲಜಾ ಹೆಸರಾವ್ ಇವರು ಬರೆದಿದ್ದಾರೆ ಹಾಡುಗಳನ್ನ. ಆ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಅಂಗೈಲಿ ಅಕ್ಷರ ಚಿತ್ರ ಇಡೀ ಟೀಮ್ಗೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್ ಅಂಗೈಲಿ ಅಕ್ಷರ ನಿರ್ದೇಶಕರಿಗೂ ನಿರ್ಮಾಪಕರಿಗೂ. ಹಾಕಿದ ದುಡ್ಡು ಬರಲಿ, ಒಳ್ಳೆಯದಾಗಲಿ, ನಿರ್ದೇಶಕರಿಗೆ ಹೆಸರು ಬರಲಿ, ನಿರ್ಮಾಪಕರಿಗೆ ದುಡ್ಡು ಬರಲಿ, ಆಮೇಲೆ ಮತ್ತಷ್ಟು ಸಿನಿಮಾ ಮಾಡುವಷ್ಟು ಅವರಿಗೆ ಪ್ರೋತ್ಸಾಹ ಸಿಗಲಿ ಅಂತ ನಾನು ಶುಭ ಕೋರ್ತೀನಿ, ಒಳ್ಳೆಯದಾಗಲಿ. ಇದೇ ಅಕ್ಟೋಬರ್ 15 ಅಂದರೆ ನಾಳೆ ವಿಜಯದಶಮಿ ದಿವಸ A2 ಮ್ಯೂಸಿಕ್ ಇದರಲ್ಲಿ ಈ ಹಾಡುಗಳೆಲ್ಲ ಬಿಡುಗಡೆ ಆಗಲಿದೆ. ನೀವೆಲ್ಲ ಯೂಟ್ಯೂಬಲ್ಲಿ ನೋಡ್ಬೋದು, ಕೇಳ್ಬೋದು, ಎಲ್ಲ ಹಾಡುಗಳನ್ನ ಕೇಳಿ ಆನಂದಿಸಿ. ಸಂಗೀತ ನಿರ್ದೇಶಕ A.T. ರವೀಶ್ ಅವರಿಗೆ ಮತ್ತೆ ಶುಭ ಕೋರ್ತೀನಿ, ಒಳ್ಳೆಯದಾಗಲಿ.